Oh, super. ಲೈಟಾಗಿ ಚಳಿ ಇದೆ ಅಷ್ಟೇ, ಬೆಳಗ್ಗೆನೆ ಬೀಚ್ ಸೈಡ್ ಹೊರಟಿದ್ದೀವಿ. ಅದು ಹೆಂಗೆ ಅಂತಂದ್ರೆ ಒಂದು ಬ್ಯೂಟಿಫುಲ್ ಫೆರಿ ರೈಡ್ ಹಾಕೊಂಡು. ಸೊ ಫೆರಿ ರೈಡ್ ಹೆಂಗಿದೆ ಅಂತ ನೀವು ಎಂಜಾಯ್ ಮಾಡಿ, ಲೆಟ್ಸ್ ಗೋ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ಬ್ಯಾಕ್ ಟು ಸೆಕೆಂಡ್ ಡೇ ಆಫ್ ಮಂಗಳೂರು. ಫೆರಿ ರೈಡ್ ನೋಡಿದಿರಾ, ಈಗ ಫೆರಿ ರೈಡ್ ಮುಗಿಸ್ಕೊಂಡು ಒಂದು ಒಳ್ಳೆ ಸ್ಟಾರ್ಟ್ ಆಗಿದೆ. ಬೀಚ್ ಸೈಡ್ಗೆ ಬಂದಾಗ ಈ ತರ ಒಂದು ಶಿವಾಜಿದು ಸ್ಟ್ಯಾಚು ಮಾಡಿದ್ರೆ ಸಕ್ಕದ ಮಾಡಿದಾರೆ ನೋಡಿ. ಸ್ಟ್ಯಾಚು ಮಾತ್ರ ಸೂಪರ್ ಆಗಿದೆ ಸ್ಟ್ಯಾಚು. ಮತ್ತೆ ನೀವೆಲ್ಲ ಆರಾಮ? ಏನಪ್ಪ ಇವನು ಈಗ ತಾನೇ ಕೋರ್ಟ್ ಇಂದ ವಿಡಿಯೋ ಮಾಡ್ತಿದ್ದ, ಲಕ್ ಅಂತ ಈ ಕಡೆಗೆ ಬಂದ್ಬಿಟ್ಟವನೆ. ಇದಪ್ಪ ಇಷ್ಟಬೇಕು ಬಂದು ಅಂತ ಅನ್ಕಂಡ್ರ? ಹೆಂಗೈತೆ ಗೊತ್ತಾ ರೂಟ್ ಈ ಬೀಚ್ಗೆ ನೋಡಿ. ಹೆಂಗೆ ಎಷ್ಟ್ ಬೇಕು ಬಂದ ನೋಡಿದ್ರಲ್ಲ ಬೀಚ್ಗೆ, ಸ್ವೀಟ್ ಅಪ್ಪಕ್ಕ ಬಂದ್ ನಿಂತ್ಕೊಂಡು ಇಲ್ಲಿ ಬೀಚ್ ಹತ್ರ. ನಿಯರೆಸ್ಟ್ ಯಾವ್ದು ಬೀಚ್ ಸಿಗ್ತಾ ಇರ್ಲಿಲ್ಲ ಅಂದ್ರೆ, ನಮ್ ಬೇಕಿದ್ ನಾವೇನ್ ಆಟ ಆಡಕ್ ಅಂತ ಬಂದಿರ್ಲಿಲ್ಲ. ಸನ್ರೈಸ್ ಆಗಿರ್ಬೋದು ಅಥವಾ ಸುಮ್ನೆ ಈ ವೇವ್ ಫುಟೇಜ್ ತೆಗಿಬೇಕು ಅಂತ ಬರ್ಬೇಕಿತ್ತು ಅಷ್ಟೇ ಬೀಚ್ಗೆ. ಇದು ಯಾವ್ದೋ ಗಲ್ಲಿ ಪಲ್ಲಿ ಒಳಗೆ ಹುಡುಗ ಬಂದೋ. ಇದು ಯಾರು ಆಕ್ಚುಲಿ ರೆಫರ್ ಮಾಡಲ್ಲ ನಿಮ್ಗೆ ಈ ತರ ಬೀಚ್ ಇದೆ ಹೋಗಿ ಅಂತ. ಕೇಳಿದವರೆಲ್ಲ ಒಂದು 12 kilometers ದೂರದಲ್ಲಿ ಹೇಳ್ತಾರೆ. ಅಂದ್ರೆ ನ್ಯೂ ಪೋರ್ಟ್ ಇದೆ ಅಲ್ಲಿ, ಆ ಪೋರ್ಟ್ ಹತ್ರ ಒಂದು ಬೀಚ್ ಇದೆ, ನೀರ್ಬಾವಿನ ಯಾವ್ದೋ ಇದೆ ಹೆಸರು ಗೊತ್ತಿಲ್ಲ ಕರೆಕ್ಟ್ ಆಗಿ. ಚೆನ್ನಾಗಿದೆ ಬೀಚು, ಬಟ್ ಇಲ್ಲಿ ತುಂಬಾನೇ ಸ್ಟೀಪ್ ಇದೆ, ಇಲ್ಲಿ ಆಟ ಆಡಕ್ಕಾಗಲ್ಲ. ಇಲ್ಲಿ ನೋಡಿ, ಇದು ರಿಡ್ಜ್ ತರ ಇದೆ ಇಲ್ಲಿ. ಈ ರಿಡಿಜಿಂದ ಒಂದೇ ಸಲ ಫುಲ್ ಸ್ಲೋಪ್ ಇದೆ. ಅಂಡ್ ಅಲ್ಲೂ ಅಷ್ಟೇ ನೀರು ಹೊಡಿತಾ ಇದೆಯಲ್ಲ, ಅಲ್ಲಿಂದ ಮೇ ಬಿ 1-2 feet ಮುಂದೆ ಹೋಗ್ಬೋದು ಅಷ್ಟೇ. ಸೆಕೆಂಡ್ ಏನು ರೀಸನ್, ಮೇಂಟೈನ್ ಮಾಡಿಲ್ಲ ಏನೇ, ಕ್ಲೀನ್ಲಿನೆಸ್ಸೇ ಇಲ್ಲ. ಪ್ಲಾಸ್ಟಿಕ್ಸು ಮತ್ತು ಈ ಥರ್ಮೋಕಾಲ್ ಫೋಮ್ಸ್ ಎಲ್ಲ ಸುಮ್ಮನೆ ಹಂಗೆ ಬಿದ್ದಿದೆ ಇಲ್ಲಿ. ಇಲ್ಲಿಂದ ನೆಕ್ಸ್ಟ್ ಯಾವ ಲೊಕೇಶನ್ ಅಂತಂದರೆ ಮಂಗಳೂರು ಹಳೆ ಪೋರ್ಟು. ಸಲ್ ಹೋಗ್ಬಿಟ್ಟು ಅದ್ರದ್ದು ಡೀಟೇಲ್ಸ್ ಕೊಡ್ತೀನಿ, ವೇಟ್ ಆ್ಯಂಡ್ ವಾಚ್. ನಾನು ನೋಡ್ಕೊಂಡು ಹಂಗೆ ಕೂತ್ಕೊಬಿಡೋಣ ಅನ್ಸುತ್ತೆ, ಸಕ್ಕದಾಗಿದೆ ನೋಡಿ ಈ ವೇವ್. ಇದು ಸೈಕೋಗರು ಫೆರಿ ರೈಡ್ ಹೆಂಗಿತ್ತು ಮಗ? ಟಿಕೆಟ್ ಜಾಸ್ತಿ ಅಂತೆ ಫ್ರೆಂಡ್ಸ್, 10 rupees ರೇಟ್ ನೋಡಿ ಅವರು. ಈಗ ಆಲ್ಮೋಸ್ಟ್ ಮಂಗಳೂರು ಹಳೆ ಪೋರ್ಟ್ ಅಲ್ಲಿ ಇದೀವಿ. ಈ ಹಳೆ ಪೋರ್ಟ್ದು ಹಿಸ್ಟ್ರಿ ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಫಿಶಿಂಗು ಮತ್ತೆ ಲಕ್ಷದ್ವೀಪ್ ಕಡೆಗೆ ಕರ್ಕೊ ಹೋಗ್ತಿದ್ರು ಅಂದ್ರೆ ಓಲ್ಡರ್ ಡೇಸ್ ಅಲ್ಲಿ. ಇವಾಗ ಬರೀ ಇಲ್ಲಿ ಏನು ಫಿಶಿಂಗ್ ಆಕ್ಟಿವಿಟೀಸ್ ಅಷ್ಟೇ ನಡೀತಾ ಇರೋದು. ಅಂಡ್ ಹೊಸ ಪೋರ್ಟ್ ಓಪನ್ ಆಗಿದೆ ಅರೌಂಡ್ ಸೌತ್ ಮಂಗಳೂರಲ್ಲಿ. ಸೊ ಅದು ಅರೌಂಡ್ ಇಲ್ಲಿಂದ 12 kilometers ನೀವು ದೂರ ಹೋಗ್ಬೇಕಿತ್ತು ನೋಡಿ. ಇದು ಪ್ರಾನ್ಸ್, ಫುಲ್ ಪ್ರಾನ್ಸ್ ನೆಲ್ಲ ಇಟ್ಟವ್ರೆ ಹಂಗೆ ಒಳಗೆ. ಮೀನ್ ತುಂಬ್ಸ್ ತುಂಬ್ಸ್ ಮಡಕ್ತವ್ರೆ, ಲಾರಿ ಗಟ್ಲೆ ಫುಲ್ಲು ನೋಡಿಲಿ. ಎಲ್ಲಿ ನೋಡಿದ್ರು ಬರೀ ಮೀನುಗಳೇ, ಮೀನೋ ಮೀನು ಮೀನು ಮೀನು. ಸ್ಮೆಲ್ ಅಂತೂ ಸಕ್ಕದಾಗಿದೆ. ನಾನ್ ವೆಜ್ ಅವರಂತೂ ಆರಾಮಾಗಿ ಬಂದು ಓಡಾಡ್ಕೊಂಡು ಬರೀ ಸ್ಮೆಲ್ಲಲ್ಲೇ ನಶೆ ಮಾಡ್ಬೋದು ಫುಲ್ ಹಂಗೈತೆ. ಮಂಗಳೂರಲ್ಲಿ ಎಲ್ಲಾರ್ಗು ಗೊತ್ತಿರುತ್ತೆ, ಇಲ್ಲಿ ಮಾತಾಡೋ ಮೇಜರ್ ಭಾಷೆ ಅಂದ್ರೆ ತುಳು ಭಾಷೆ. ತಮಿಳವರು ಇದಾರೆ ಸುಮಾರು ಜನ ಇಲ್ಲಿ. ಸೊ ನನ್ಕಿಂತ ಕಮ್ಯುನಿಕೇಶನ್ ಇವನ್ಗೆ ಈಸಿ ಆಗ್ತಾ ಇದೆ. ಮಾರ್ಕೆಟ್ ಒಳಗೆ ಹೋಗಲ್ಲ, ನೋಡೋದ ಏನೇನಿದೆ ಅಂತ ಒಳಗಡೆ. ಯಾವ್ಯಾವ ಮೀನ್ ಇಟ್ಟವ್ರೆ, ಯಾವ ಹಾವು ಇಟ್ಟವ್ರೆ, ಯಾವ ಚೇಳಿ ಇಟ್ಟವ್ರೆ ನೋಡೋದ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಯಾವ್ದಾದ್ರು ಇಟ್ಟವ್ರೆ, ಗೋಲ್ಡ್ ಫಿಶ್, ಇದು ಯೆಲ್ಲೋ ಫಿಶ್, ಗುಡ್ಗುಡ್ಡೇನೆ ಹಾಕ್ಬಿಟ್ಟವ್ರೆ ಫ್ರಾನ್ಸ್ ನ ಗುಡ್ಗುಡ್ಡೆ ಲೆಕ್ಕದಲ್ಲಿ ಎತ್ತ ಹಾಕ್ತಾರ ಹಂಗೆ. ಎಷ್ಟು ದೊಡ್ಡದೈತೆ ಗುರು ಸೈಕು. ಯಾವ್ದು ಮೀನ್ ಇದು? ಮಡಪ್ಪ ಮೀನು. ಇದು ನೋಡಿ ಹೆಂಗೈತೆ, ಇದು ಫುಲ್ ಫ್ರೀಸ್ ಮಾಡಿ ತಗೊಬಂದವ್ರೆ ಐಸ್ ಅಲ್ಲಿ. ಎಷ್ಟು ದೊಡ್ಡ ದೊಡ್ಡ ಐಸ್ ಐತೆ ನೋಡಿ. ಕಾಶ್ಮೀರ್ಗೆ ಹೋಗ್ತೇನೆ ಹಿಂಗೆ ಊಸ್ಟ್ ಆಗ್ಬಿಟ್ಟವ ಇಲ್ಲಿ ಫುಲ್ಲು. ವಾಟ್ ನಾನ್ ಸೆನ್ಸ್ ಇಟ್ ಈಸ್ ಫ್ರೆಂಡ್ಸ್. ಇವ್ನ್ಗೆ ಯಾವ್ದ್ರ ಉಗಿಬೇಕು ಉಕ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಈಲ್ ಅಂತೆ ಫ್ರೆಂಡ್ಸ್ ಇದು. ಎಫ್ ಎಂ ಫಿಶ್, ಫಸ್ಟ್ ಟೈಮ್ ಕೇಳ್ತಾ ಇರೋದು ನೋಡಿ ಹೆಂಗಿದೆ ಉದ್ದಕ್ಕೆ. ಆಕ್ಟೋಪಸ್ ಅಲ್ಲ ಸ್ಕ್ವಿಡ್ ಇದು. ಸ್ಕ್ವಿಡ್ ಮಾಡಿದವ್ರೆ ಗೊತ್ತು, ಕಮೆಂಟ್ ಸೆಕ್ಷನ್ ನಂಗೂ ತಗೋಬನಿ ನಂಗೂ ತಗೋಬನಿ ಅಂತ ಹೇಳ್ತಾ ಇರ್ತೀರಾ. ದುಡ್ಡಿಲ್ಲ ನನ್ನ ಹತ್ರ, ಎಲ್ಲ ಜಿಪೇ ಮಾಡ್ಬಿಡಿ ತಗೋಬತ್ತೀನಿ ನಾನು. ಯಾರ್ಯಾರು ನಿಮ್ ಮನೆಗೆ ತಲುಪಿಸ್ಬೇಕು ಆನ್ಲೈನ್ ಡೆಲಿವರಿ ಇವ್ರು ಮಾಡ್ಕೋತಾರೆ ನೋಡಿ. ಇದೇನು ಕಟ್ಲೆ 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 ಫಿಶ್. ಇಷ್ಟೇ ರಶ್? ರಶ್ ಇನ್ನೂ ತುಂಬಾ ಇರತ್ತಾ? ಸೌತ್ ಪೋರ್ಟ್ ಮೇನ್ ಪೋರ್ಟ್ ಇದೆ ಅಲ್ಲ. ಓ ಸೂಪರ್. ಎರಡು
ಎದುರಿಸ್ತಾವ್ ನನ್ಗಂತೀವನು. ಇದ್ ನೋಡಿ ಹೆಂಗೈತಿ ಇದು, ಇದೆಲ್ಲ ಯಾವ್ಯಾವ ಮೀನು ಅಂತ ಮಂಗಳೂರಲ್ಲಿ ಇರೋರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕ್ಬಿಡಿ. ಇದು ಯಾವ್ದು ಅಂತ ನನಗಂತೂ ಗೊತ್ತಿಲ್ಲ, ಇದು ಈಲ್ ಅಂತ ಅನ್ಕೊಂಡಿದೀನಿ ಬಟ್ ಕನ್ಫರ್ಮ್ ಇಲ್ಲ. ಸಾಂಬಾರ್ಗೆ ಹಾಕಿದ್ರಲ್ಲ ಆ ಮೀನು ಇದು. ಏ ಏನು ಅಷ್ಟೊಂದು ಮುಳ್ಳು ಇಟ್ಕೊಂಡಿದ್ದಿಲ್ಲ ಬಾಡಿ ನೀನು, ತಿನ್ಬೇಕಾರೆಲ್ಲ ಚುಚ್ತದೆ ನಂಗೆ. ರಾಣಿ ರಾಜ ವೈರಿಸ್ ರಾಜ ಅದೇ ಓಕೆ. ಇದು ರಾಣಿ ಮೀನಂತೆ, ರಾಜ ಎಲ್ಲ ಐತೆ ನಂಗೆ ಗೊತ್ತಿಲ್ಲ. ಎದ್ಗಿದ್ ಬಿಟ್ಟದ ಗುರು, ಅದೇ ಭಯ ನನಗೆ. ಜೀವ ಆಯ್ತಾ? ಎಲ್ಲೋ ಎಲ್ಲೋ ಜೀವ ಆಯ್ತಾ ನಿಂಗೆ? ಹಲೋ, CPR ಕೊಟ್ಬಿಟ್ಟು ಎದ್ದೇಳ್ಸದಾ ಇದನ್ನ? ವಾಟ್ ನಾನ್ಸೆನ್ಸ್, ಇದು ಯಾವ ಮೀನು ಇದು ಗೊತ್ತಿಲ್ಲ. ಇದನ್ನು ಕಮೆಂಟ್ ಸೆಕ್ಷನ್ಲ್ಲಿ ಹಾಕ್ಬಿಡಿ ಫ್ರೆಂಡ್ಸ್ ನಂಗೆ. ಬಟ್ ಇದು ನೋಡಿದ್ರೆ ಭಯ ಆಯ್ತೈತೆ ನನಗಂತೂ. ಡೇಸಲ್ಲಿ ಫಿಶಿಂಗ್ ಆಕ್ಟಿವಿಟೀಸ್ನ ಕ್ಲೋಸ್ ಮಾಡ್ತಾರೆ, ಯಾಕಂದ್ರೆ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ರೆಗ್ಯುಲೇಷನ್ಸ್ ಬಂದಿದೆ ಗವರ್ಮೆಂಟ್ ಕಡೆಯಿಂದ ದಟ್ ಇನ್ನೊಂದು 2 ಡೇಸಲ್ಲಿ ಫಿಶಿಂಗ್ ಆಕ್ಟಿವಿಟೀಸ್ ಎಲ್ಲ ಕ್ಲೋಸ್ ಮಾಡಬೇಕು ಅಂತ, ಯಾಕಂದ್ರೆ ಹೈ ಟೈಡ್ಸ್ ಇರುತ್ತೆ ಈ ಟೈಮಲ್ಲಿ. ನೋಡಲ್ಲ ಚಿಕ್ಕ ಚಿಕ್ಕ ಮೀನು, ಸಿಲ್ವರ್ ಫಿಶ್ ಅಂತ ಅದು. ಇದು ಬಂಗಡೆ, ಇದು ಸಿಲ್ವರ್ ಫಿಶ್. ನಾನು ಗುರು ಗುರು ಹಾಯ್ಸ್ಕೊಂಡೆ ನೋಡ್ತಾವ ನೋಡಿ. ಇದು ಇದು ಸಿಲ್ವರ್ 170 ರುಪೀಸ್. ಮತ್ತೆ ಅಲ್ಲಿ ಮೆಡ್ರಾಸ್ ಮತ್ತು ಆಂಧ್ರ ಮತ್ತು ಕೇರಳ ಮೀನೆಲ್ಲ ಬರ್ತದೆ, ಮತ್ತೆ ಈಗ ರೇಟ್ ಡಬಲ್ ರೇಟ್ ಜಾಸ್ತಿ ಬೀಳ್ತದೆ. ಈಗ ಎಲ್ಲ ಒಳ್ಳೆ ರುಚಿ ಉಂಟು ಮೀನಲ್ಲಿ. ಅಂದ್ರೆ ಪ್ರತಿ ವರ್ಷನು ಹಿಂಗೆ? ಈ ವರ್ಷ ಹೀಗೆ, ಪ್ರತಿ ವರ್ಷ ಹೀಗೆ. ಮತ್ತೆ ಈಗೆಲ್ಲ ಕಡಲ ರಫ್ ಉಂಟಲ್ಲ, ಅದಕ್ಕೋಸ್ಕರ ಆಗಿ ಈಗ ಎಲ್ಲ ಬಂದ್ ಮಾಡುದು. ತಮಿಳುನಾಡಿಂದ ಬರ್ತಿದ್ಯಾ? ಎಲ್ಲ ಸಮುದ್ರದಿಂದ ಬರುದು. ಎಷ್ಟು ದಿನ ಆಗುತ್ತೆ ಅಲ್ಲಿಂದ? ಒಂದೇ ದಿವಸ ಗಾಡಿ ರಾತ್ರಿ ಬಿಟ್ಟದೆ, ಬೆಳಿಗ್ಗೆ ಬೆಳಗ್ಗೆ ಬಂದ್ಬಿಡತ್ತೆ. ಸರಿ, ಶಾರ್ಕ್ ಇಲ್ಲ ಅಂತಂದ್ರು ಇವ್ರು ಇಟ್ಟವ್ರೆ ಶಾರ್ಕ್ ಇಲ್ಲಿ. ಹಾಯ್, ಹಲೋ ಡ್ಯೂಡ್. ಒಂದ್ ಮೀನ್ ಫ್ರೈ ಮಾಡಿದ್ರೆ ಇಡೀ ಫ್ಯಾಮಿಲಿ ಕೂತ್ರೆ ತಿನ್ಬಹುದು. ಹ್ಯಾಮರೆಡ್ ಫಿಶ್ ಶಾರ್ಕ್ ಇದ ಇದ್ ನೋಡಿ ಎಷ್ಟು ದೊಡ್ಡದಾಗೈತೆ. ಇದ್ ಕುಕ್ ಮಾಡದಂತ ಅರ್ಧ ಮೈಸೂರು ತಿನ್ಬಹುದು. ಮೂರ್ಖ ಸಮಜನ ಬಂದ್ ಕಡ್ದಿ ಗುರು, ಜೀವ ಇಲ್ಲ ತಾನೇ ಇದಕ್ಕೆ? ಕೈ ಹಾಕ ತಕ್ಷಣ ಲಬುಕ್ ಅಂತ ಕಚ್ಚಿಗಿಚ್ಕೊಬಿಟ್ಟದ್ ನನಗೆ. ಫೈಬ್ರೇಟ್ ಆಯ್ತೈತೆ ಗುರು, ಎತ್ತಿದ್ರೆ ಏನ್ ಎಲ್ಲ ನನಗೆ ಕಾಯ್ಕೊಂಡು ಕೂತವೆ. ಕೈ ಹಾಕ್ಲಿ ನನ್ನ ಮಗ, ಲಬುಕ್ ಕ್ಯಾಚ್ ಹಾಕೊಳದ ಅಂತ. ಮಾತಾಡೋದಕ್ಕೆ ಐ ಸಾಕ ಫ್ರೆಶ್ ಆಗಿ ಇಡ್ತಾವ್ರ ಮಟ್ಟಿನಲ್ಲಿ ಎಲ್ಲ. ಆನ್ ದ ವೇ ಮಂಗಳೂರಿಗೆ ಬರ್ಬೇಕಾದ್ರೆ ನಾವು ತಗೊಂಡಿದ್ದು ರೆಂಟಲ್ ಬಂದು ರೋಲ್ ಆ್ಯಂಡ್ ಬೈಕ್ ಅಂತ ಮಂಗಳೂರಲ್ಲಿ. ದಯವಿಟ್ಟು ತಗೊಬಿಡಿ ಅವ್ರ ಹತ್ರ ಬೈಕ್ಸು. ಒಂದು ಬೈಕ್ ಏನೋ ಚೆನ್ನಾಗಿತ್ತು, ಬಟ್ ಇನ್ನೊಂದು ಬೈಕು ನಾನೇ ಓಡಿಸ್ತಿದ್ದೆ 2 ಡೇಸಿಂದ, ತುಂಬ ಸಲ ಸ್ಕಿಡ್ ಆಗಿತ್ತು. ಈ ಸಲ ನಾನೇ ಹೇಳಿದೆ ದಟ್ ನಾನೇ ರೈಡ್ ಮಾಡ್ತೀನಿ ಗುರು, ಬೇಡ ನೀನು ಆರಾಮಾಗಿ ನಿಂದೇನಿದೆ ಆ ವೆಹಿಕಲಲ್ಲೇ ರೈಡ್ ಮಾಡು ಅಂತ. ಬಟ್ ಕೇಳಲಿಲ್ಲ ಫ್ರೆಂಡು, ನಾನೇ ರೈಡ್ ಮಾಡ್ತೀನಿ ಅಂತ ಈಸ್ಕೊಂಡ. ನಮ್ಮ ಮುಂದೆ ಇರೋ ಲಾರಿ ಸಡನ್ ಬ್ರೇಕ್ ಹಾಕ್ತಾನೆ, ನಾವು ಸಡನ್ ಬ್ರೇಕ್ ಹಾಕ್ತೀವಿ. ನಮ್ಮ ಹಿಂದೆನೇ ಅವನು ಅದೇ ಸ್ಪೀಡಲ್ಲಿ ಬರ್ತಿರ್ತಾನೆ, ನನ್ನ ಫ್ರೆಂಡು ಕೂಡ. ಫೂಟೇಜು ಅವ್ನು ಹಾಕ್ಬೇಡ ಅಂತ ಹೇಳಿದ್ದ, ಬಟ್ ಸ್ಯಾಂಪಲಾಗಿ ತೋರಿಸ್ತೀನಿ ಏನಾಯಿತು ಅಂತ. ಟೈರ್ ಗ್ರಿಪ್ ಇರಲಿಲ್ಲ, ಸೊ ಅದೇ ಕಾರಣದಿಂದ ಏನಾಯಿತು ಬಂದು ಬಿದ್ದ. ಇಬ್ಬರು ಹತ್ರ ಇಷ್ಟು ಆಲ್ಮೋಸ್ಟ್ ಕಟ್ಟಾಗೋಗುತ್ತೆ, ಒಂದು ಬ್ಲಡ್ಡು ಬರ್ತಾ ಇರುತ್ತೆ ತುಂಬ, ಸೊ ಅದಕ್ಕೆ ನಿಯರ್ ಬೈ ಕರ್ಕೊಂಡೋಗಿ ಒಂದು ಬ್ಯಾಂಡೇಜ್ ಎಲ್ಲ ಹಾಕ್ಸಿ. ಮೇಜರ್ ಏನೂ ಆಗಿಲ್ಲ, ಮೇಜರ್ ಆಗ್ಬಿಟ್ಟಿದ್ರಂತೂ ಟ್ರಿಪ್ಪು ಒನ್ ಆಫ್ ದ ವರ್ಸ್ಟ್ ಟ್ರಿಪ್ ಆಗಿರೋದು. ಇದು ವಿಸ್ತಾದೋಮ್ ಜರ್ನಿ ಯಾರು ಇನ್ನೂ ನೋಡಿಲ್ಲ ಹೋಗ್ಬಿಟ್ಟು ಚಾನಲಲ್ಲಿ ನೋಡ್ಕೊಳ್ಳಿ. ಅದಾದ್ಮೇಲೆ ಫುಲ್ ಮೂಡ್ ಔಟ್ ಆಗೋಯ್ತು ನನಗೆ. ಡೈರೆಕ್ಟ್ ನಾನು ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಸ್ಟ್ಯಾಂಡಿಂದ ಅಲ್ಲೇ ವಿಡಿಯೋ ಎಂಡ್ ಮಾಡ್ತೀನಿ ನಾನು. ಬ್ಯಾಕ್ ಟು ಮೈಸೂರು, ಇರಾವತ ಬಸ್ ಬುಕ್ ಮಾಡಿದ್ದೀವಿ, ಸೊ ಸ್ವಲ್ಪ ಕಂಫರ್ಟಾಗಿ ಹೋಗೋಣ ಅಂತ ಅಷ್ಟೇ. ನನ್ನ ಒರಿಜಿನಲ್ ಫ್ಲೋ ಏನಿದೆ ಅದ್ರಲ್ಲಿ ನಾನು ಮಾತಾಡೋಕ್ಕಾಗಲ್ಲ. ಒಂದು ಒಳ್ಳೆ ಪ್ಲೇಸ್ಗೆ ಹೋಗೋದು, ಯಾವ್ದಾರು ಒಂದು ಪ್ಲೇಸ್ಗೆ ಹೋಗಿ. ಅಲ್ಲಿದೊಂದು ಬ್ಯೂಟಿಫುಲ್ ವಿಡಿಯೋ ನಿಮಗೋಸ್ಕರ ಕಾಯ್ತಾ ಇದೆ, ನಿಮಗೋಸ್ಕರ ಬರ್ತಾ ಇದೆ ನನ್ನ ಸೈಡಿಂದ. ಸೊ ಆ ರೀಸನ್ಗಾರು ಹೋಗ್ಬಿಟ್ಟು ಈಗಲೇ ಟಕ 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 ಅಂತ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಕಂಟೆಂಟ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್, ಗುಡ್ ನೈಟ್.